ಹಾಯ್ ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ರೇರಾಗಿ ಮಳೆಗಾಲದಲ್ಲಿ ಸಿಗುವಂತಹ ಒಂದು ಐಟಮ್ನ ಉಪಯೋಗಿಸ್ಕೊಂಡು ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತೇನೆ. ಇದು ಮಲೆನಾಡ್ ಕಡೆ ತುಂಬ ಜಾಸ್ತಿ ಉಪಯೋಗಿಸ್ತಾರೆ, ನಮ್ಮ ಕಡೆ ಮಳೆಗಾಲದಲ್ಲಿ ಸಿಗುವಂಥದ್ದು. ಇದೇನಂತಂದರೆ ಕಳಲೆ. ಇದನ್ನು ನಮ್ಮ ಆಡು ಭಾಷೆಯಲ್ಲಿ ನಮ್ಮ ರಾಮನಗರ ಸೈಡು ಎಲ್ಲ ಇದನ್ನು ಕರಳೆ ಅಂತಲೇ ಕರೆಯುವಂಥದ್ದು. ಇದನ್ನು ಉಪಯೋಗಿಸ್ಕೊಂಡು ಸಾಂಬಾರು ಹೇಗೆ ಮಾಡೋದು, ಇದನ್ನು ಉಪಯೋಗಿಸೋ ಬಗೆ ಹೇಗೆ, ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದು ಪ್ರೊಸೀಜರ್ ಎಲ್ಲ ಹೇಗೆ ಬರುತ್ತೆ, ಇದಕ್ಕೆ ಏನೇನೆಲ್ಲ ಐಟಮ್ ಹಾಕಬೇಕು, ಮತ್ತು ಇದನ್ನು ಯಾವ ರೀತಿ ಉಪಯೋಗಿಸ್ಕೊಬೋದು ಅನ್ನೋದೆಲ್ಲ ಇವತ್ತಿನ ವೀಡಿಯೋದಲ್ಲಿರುತ್ತೆ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಹೇಗೆ ಕರಳೆ ಸಾಂಬಾರು ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಕಳಲೆ ಅಥವಾ ಕರಳೆ, ಇದು ಹೆಚ್ಚಿನ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಇದು ತುಂಬ ರೇರಾಗಿ ಸಿಗುವಂಥದ್ದು, ಅಂದರೆ ಮಳೆಗಾಲದಲ್ಲಿ ಸಿಗುವಂಥ ರೆಸಿಪಿ. ತುಂಬ ಹೆಲ್ದಿ ರೆಸಿಪಿ, ನೋಡಿ ನೀವು ನೋಡ್ಬೋದು. ಇದು ಬ್ಯಾಂಬೂಸಿನ ಮೊಳಕೆ ಅಥವಾ ಚಿಗುರು ಅಂತ ಕರೀತಾರೆ. ಮಳೆಗಾಲದಲ್ಲಿ ಬಿದ್ದರೂ ಚಿಗುರು ಒಡೆದಾಗ ಇರುವಂತಹ ಸ್ಥಿತಿಲಿ ಇದು ಈ ಥರ ಇರುತ್ತೆ. ಇದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ನೋಡೋಣ. ಬನ್ನಿ ನೋಡಿ, ಇದು ನಾವು ಏನು ಬಾಳೆ ದಿಂಡುಗಳನ್ನೆಲ್ಲ ಹೇಗೆ ಬಿಡಿಸ್ಕೊತೀವೋ ಅದೇ ರೀತಿ ಇದ್ರ ಮೇಲ್ಗಡೆ ಪದರ ಪದರ ಥರ ಇರುತ್ತೆ. ಅದು ಎಷ್ಟು ಸಾಧ್ಯ ಎಷ್ಟು ಬರುತ್ತೋ ಅಷ್ಟೆಲ್ಲನೂ ಕೂಡ ನಾವು ಬಿಡಿಸ್ಕೊಬೇಕಾಗತ್ತೆ. ನೋಡಿ, ಒಂದು ಲೇಯರ್ಸ್ ಲೇಯರ್ಸ್ಗಳ ಥರ ಲೀಫ್ಗಳಿರು ಇದ್ರ ಸುತ್ತ ಇರುತ್ತೆ. ಇದನ್ನೆಲ್ಲ ನಾವು ಬಿಚ್ಕೊಬೇಕು. ಇದು ಎಷ್ಟು ಬರುತ್ತೋ ಅಷ್ಟೆಲ್ಲ ತೆಗಿಬೇಕಾಗತ್ತೆ. ವೈಟ್ ಕಲರ್ ಉಳ್ಕೊಬೇಕು ನಮಗೆ ಲಾಸ್ಟಲ್ಲಿ, ಅಲ್ಲಿವರೆಗೂ ಕೂಡ ನಾವು ಈ ಥರ ಸಿಪ್ಪೆಗಳನ್ನ ತೆಕ್ಕೊಬೇಕಾಗತ್ತೆ. ಇದ್ರ ಮೇಲ್ಗಡೆ ಇರುವಂತಹ ಈ ಥರ ಲೇಯರ್ನ ತೆಕ್ಕೊಬೇಕಾಗತ್ತೆ. ತುಂಬ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದ್ರ ಪ್ರಯೋಜನ ಅಂತೂ ಒಂದು ಎರಡು ಅಂತಲ್ಲ, ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಅಟ್ಲೀಸ್ಟ್ ನಮ್ಮ ಕಡೆ ಎಲ್ಲ ಹೇಳ್ತಾರೆ, ಇದನ್ನು ತಿನ್ನೋದ್ರಿಂದ ವರ್ಷಕ್ಕೆ ಒಂದ್ಸಲಿನಾರು ಇದನ್ನು ತಿನ್ನಬೇಕು. ಇದನ್ನು ತಿನ್ನೋದ್ರಿಂದ ಬಾಡಿಲಿ ಕೆಲವೊಂದು ಟಾಕ್ಸಿನ್ ಎಲ್ಲ ಇದು ಹೊರಗಡೆ ಹಾಕುತ್ತಂತೆ. ಇದೇಗಂತಂದರೆ ನಾವು ಊಟ ಮಾಡಬೇಕಾದ್ರೆ ಕೆಲವೊಂದ್ಸಲ ನಮ್ಗೆ ಗೊತ್ತಾಗದರ ಹಾಗೆ ಕೂದಲಾಗಿರ್ಬೋದು, ಕಲ್ಲುಗಳು ಈ ಥರದ್ದು ಏನಾದರೂ ಹೋಗಿ ಒಳಗಡೆ ಸ್ಟೋರ್ ಆಗಿದ್ದರೆ ಅದನ್ನೆಲ್ಲ ಕೂಡ ಇದು ಹೊರಗಡೆ ತೆಗೆಯುತ್ತಂತೆ. ಅಷ್ಟು ಪರಿಣಾಮಕಾರಿಯಾಗಿ ಇರುತ್ತೆ ಇದು. ಮತ್ತು ಇದನ್ನು ಕ್ಲೀನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಎಷ್ಟು ಇದು ಆರೋಗ್ಯಕ್ಕೆ ಒಳ್ಳೆಯದೋ ಅಷ್ಟೇ ಇದನ್ನು ನಾವು ಅದೇ ರೀತಿ ಬಳಸಬೇಕಾಗತ್ತೆ. ಯಾಕಂದರೆ ಇದನ್ನು ನಾವು ಬೇರೆ ತರಕಾರಿಗಳ ಥರ ಕಟ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ತಿನ್ನೋದಕ್ಕಾಗೋದಿಲ್ಲ. ಇದರಲ್ಲೂ ಕೂಡ ಕೆಲವೊಂದು ವಿಷಕಾರಿಯಾಗುವಂತಹ ಅಂಶಗಳು ಕೂಡ ಇರುತ್ತೆ. ಅದಕ್ಕಾಗಿ ಇದನ್ನು ನಾವು ನೀಟಾಗಿ ತೊಳೆಯೋದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಷ್ಟು ನೀಟಾಗಿ ನಾವು ಇದನ್ನು ತೊಳಿತೀವಿ ಅಂತಂದರೆ ಸುಮಾರು ಇದನ್ನು ಒಂದು 7-8 ಸಲ ಅಥವಾ 9 ಸಲ ಇದನ್ನು ತೊಳಿಬೇಕಾಗತ್ತೆ. ಇದನ್ನು ಓವರ್ ನೈಟ್ ನೀರಲ್ಲಿ ಫಸ್ಟು ನೆನೆಸಿಡ್ಬೇಕಾಗತ್ತೆ. ಒಂದು ನೈಟ್ ನೆನೆಸಿಡ್ತಾರೆ ಕೆಲವರು, ಮೂರು ನೈಟ್ ಕೂಡ ನೆನೆಸಿಡೋದಿದೆ. ಬಟ್ ನಾವೆಲ್ಲ ಒಂದು ನೈಟು ಇದನ್ನು ಓವರ್ ನೈಟ್ ನೀರಲ್ಲಿ ನೆನೆಸಿಟ್ಟು ನಂತರ ಇದನ್ನು ನೀಟಾಗಿ 7-8 ಸಲ ನಾವು ಇದನ್ನು ತೊಳಿಬೇಕಾಗತ್ತೆ. ಅದರಲ್ಲಿರುವಂತಹ ಕೆಲವೊಂದು ವಿಷಕಾರಿ ಅಂಶಗಳೇನಿದೆ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಕೂಡ ಇದನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ. ಅಷ್ಟು ತುಂಬ ಏನು ಹೇಳ್ತೀವಿ ಹಾಗೆ ತಿಂದರೆ ತುಂಬ ಡೇಂಜರಸ್ಸು ಬಾಡಿಗೆ ಅಂತಲೂ ಕೂಡ ಹೇಳ್ತಾರೆ. ಅಷ್ಟು ನೀಟಾಗಿ ಇದನ್ನು ತೊಳೆದು ನಂತರನೇ ಉಪಯೋಗಿಸ್ಬೇಕಾಗತ್ತೆ. ನೋಡಿ, ಇವಾಗ ಇದನ್ನು ನೀಟಾಗೆಲ್ಲ ಸಿಪ್ಪೆಲ್ಲ ತೆಕ್ಕೊಂಡಿದ್ದಾಗಿದೆ. ನೋಡಿ, ಈ ಥರ ವೈಟ್ ಕಲರ್ ಮಾತ್ರ ಉಳ್ಕೊಬೇಕು. ಇದನ್ನು ಈ ಥರ ನೀಟಾಗಿ ಸಣ್ಣ ಸಣ್ಣದಾಗಿ ಕೊತ್ಕೊಬೇಕು. ಅಂದರೆ ಈ ಥರ ಕಟ್ ಮಾಡೋದಕ್ಕೆ ಸ್ವಲ್ಪ ಬರೋದಿಲ್ಲ ಇದು, ಈ ಥರ ಕೊತ್ಕೋಬೇಕು ಸಣ್ಣ ಸಣ್ಣದಾಗಿ. ಹೀಗೆ ಮಾಡ್ತಿದ್ದಾರಲ್ಲ, ಈ ರೀತಿಯೇ ನೀವು ಕೊಚ್ಕೊಳ್ಳೋದು ಅಥವಾ ಕೊತ್ಕೊಳ್ಳೋದು ಅಂತ ಏನು ಹೇಳಿ ನಮ್ಮ ಕಡೆ ಎಲ್ಲ ಕೊತ್ತೋದು ಅಂತಲೇ ಹೇಳ್ತೀವಿ. ಇದನ್ನು ಈ ಥರ ಕೊತ್ಕೋಬೇಕಾಗತ್ತೆ. ಎಲ್ಲನೂ ಸಣ್ಣ ಚೂರುಗಳಾಗಿ ಮಾಡ್ಕೋಬೇಕಾಗತ್ತೆ. ತುಂಬ ದೊಡ್ಡದಾಗೂ ಕೂಡ ಪೀಸಸ್ಗಳನ್ನ ಮಾಡ್ಕೋಬಾರ್ದು, ತುಂಬ ಸಣ್ಣದಾಗಿ ಪೀಸಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ತುಂಬ ಬಲ್ತಿರಬಾರ್ದು, ಫುಲ್ಲು ಸಾಫ್ಟ್ ಭಾಗ ಏನಿರುತ್ತೆ ಅಷ್ಟನ್ನು ಮಾತ್ರ ಉಪಯೋಗಿಸ್ಬೇಕು. ಬಲ್ತೋಗ್ಬಿಟ್ಟಿದ್ರೆ ಫುಲ್ ನಾರ್ಗಳ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತುಂಬ ಸಾಫ್ಟಾಗಿ ಇರುವಂತಹ ಕರಳೆ ಭಾಗ ಏನಿದೆ ಅದನ್ನು ಮಾತ್ರ ಈ ಥರ ಕೊತ್ಕೊಂಡು ನಾವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದೇ ರೀತಿ ಎಲ್ಲ ಕರಳೆಗಳನ್ನು ಕೂಡ ನಾವು ಕೊತ್ಕೊಂಡಿದ್ದ ನಂತರ ಇದನ್ನು ನಾವು ಓವರ್ ನೈಟು ನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ. ಇದರಲ್ಲಿ ನಾನು ಆವಾಗಲೇ ಹೇಳೋ ರೀತಿ ಕೆಲವೊಂದು ವಿಷಕಾರಿ ಅಂಶಗಳು ಕೂಡ ಇರೋದ್ರಿಂದ ಇದನ್ನು
ನೀರಲ್ಲಿ ನೆನೆಸಿಟ್ಟು ನಂತರ ನಾವು 7-8 ಸಲ ತೊಳೆದು ನಂತರನೇ ನಾವು ಇದನ್ನು ಅಡುಗೆಗೆ ಉಪಯೋಗಿಸ್ಬೇಕಾಗತ್ತೆ. ಇದರ ಉಪಯೋಗಗಳು ತುಂಬಾ ಇದೆ, ಹಾಗೆಯೇ ನಾವು ಇದನ್ನು ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬಳಸೋದ್ರಿಂದ ಉಪಯೋಗ ಎಲ್ಲ ಫುಲ್ಲಾಗಿ ನಮಗೆ ಸಿಗುತ್ತೆ. ಇಲ್ಲ ಅಂದರೆ ಇದರಲ್ಲಿರುವಂತಹ ನೆಗೆಟಿವ್ ಅಂಶ ಏನಿದೆ ಅದೇ ಜಾಸ್ತಿ ನಮಗೆ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರುವಂತಹ ಕರಳೆಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು ನೋಡಿ, ಎಲ್ಲ ಹಚ್ಚಿದಾಗಿದೆ ಸಣ್ಣ ಸಣ್ಣದಾಗಿ. ಈ ಥರ ಎಲ್ಲ ಹಚ್ಕೊಂಡಿದ್ದ ನಂತರ ಇದನ್ನು ನಾವು ಓವರ್ ನೈಟ್ ನೀರಲ್ಲಿ ನೆನೆಸ್ಕೋಬೇಕಾಗುತ್ತೆ. ಈಗೇನೆ ನಾವು ಇದನ್ನು ಹಚ್ಚಿದ ತಕ್ಷಣ ಅಡುಗೆಗೆ ಉಪಯೋಗಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದರಲ್ಲಿರುವಂತಹ ಕೆಲವೊಂದು ವಿಷಕಾರಿ ಅಂಶಗಳೇನಿದೆ ಅದೆಲ್ಲ ಹೊರಗಡೆ ಹೋಗಬೇಕು. ಹಾಗಂತೇಳಿ ತುಂಬ ಪಾಯ್ಸನಸ್ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಆದರೆ ಇದರಲ್ಲಿರುವಂತಹ ಒಂದು ನೆಗೆಟಿವ್ ಅಂಶಗಳೇನಿದೆ ಅದನ್ನೆಲ್ಲ ಹೋಗಿಸ್ಬೇಕು ಅಂತಂದರೆ ಓವರ್ ನೈಟ್ ನೆನೆಸಿ ಇದನ್ನು ನಾವು ಮರುದಿನ ಬಳಸಬೇಕಾಗತ್ತೆ. ಅಥವಾ 3 ದಿನ ಕೂಡ ನೆನೆಸ್ಕೊಂಡ್ರೂ ಕೂಡ ಇದನ್ನು ಬಳಸ್ಬೋದು. ನೋಡಿ, ಈ ರೀತಿ ನಾನಿವಾಗ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಇದನ್ನು ನೈಟಲ್ಲಿ ನೀರಲ್ಲಿ ನೆನೆಸಿ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಉಪಯೋಗಿಸ್ಕೊಂಡು ಮಾರ್ನಿಂಗ್ ಅಥವಾ ಸಂಜೆ ಅಷ್ಟರಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಬೋದು. ಈ ರೀತಿ ನೀರಲ್ಲಿ ನೆನೆಸಿದ ನಂತರ ನಾವು ಬೆಳಗ್ಗೆಗೆ ಇದನ್ನು ಉಪಯೋಗಿಸ್ಕೋಬೇಕು. ಇವಾಗ ಇದನ್ನು ನೆನೆಸಿ ಆಗಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿವಾಗ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಕಾಳುಗಳನ್ನೆಲ್ಲ ನೆನೆಸ್ಕೊತಾ ಇದ್ದೀನಿ. ನಾನಿಲ್ಲಿ ಬಟಾಣಿ, ಕಡಲೆಕಾಳು ಮತ್ತು ಹಲಸಂದಿ ಕಾಳು ಮತ್ತು ಅವರೆಕಾಳು, ಈ ರೀತಿ 4 ಥರ ಕಾಳುಗಳೇನಿದೆ ಇದರಿಷ್ಟೂ ಕೂಡ ನೆನೆಸ್ಕೊತಾ ಇದ್ದೀನಿ. ನೀರಾಕಿ ನೈಟಾಗಿ ವಾಷ್ ಮಾಡಿಕೊಂಡು ನಂತರ ಇದಕ್ಕೆ ಇದನ್ನು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ನೆನೆಸಿಟ್ಕೊಬಿಡೋಣ. ಬೆಳಗ್ಗೆ ನಾನು ಇದನ್ನು ನೆನೆಸಿಡ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಸಾಂಬಾರು ಮಾಡೋದ್ರಿಂದ ಬೆಳಗ್ಗೆ ನೆನೆಸಿಟ್ಕೊತಾ ಇದ್ದೀನಿ. ಇಲ್ಲ ನೀವು ಓವರ್ ನೈಟ್ ರಾತ್ರಿನೂ ಕೂಡ ನೆನೆಸಿಡ್ಬೋದು. ಇವಾಗ ನೋಡಿ, ಇವಾಗ ಇದು ಚೆನ್ನಾಗಿ ನೆಂದು ರೆಡಿ ಆಗಿದೆ. ಮಧ್ಯಾಹ್ನ ಅಷ್ಟರಲ್ಲಿ 1-4 ಅವರ್ ನೆಂದರೆ ಸಾಕು, ತುಂಬ ಚೆನ್ನಾಗಿ ನೆನೆಯುತ್ತೆ. ನೆಂದಿದ್ದಾಗಿದೆ. ಇದನ್ನು ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಕಾಳುಗಳನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಇದಕ್ಕೆ 9 ಥರ ಕಾಳುಗಳು, 9 ಥರ ಸೊಪ್ಪು, 9 ಥರ ತರಕಾರಿ, ಈ ರೀತಿ ಸೇರಿಸ್ಕೊಂಡು ಮಾಡ್ತಾ ಇರುವಂಥದ್ದು. ಯಾಕೆ ಇಷ್ಟೊಂದು ಇನ್ಗ್ರೀಡಿಯೆಂಟ್ ಉಪಯೋಗಿಸ್ತಾ ಇದ್ದೀವಿ ಅಂತಲೂ ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ. ನೋಡಿ, ಇವಾಗ ಇದಕ್ಕೆ ಹಾಗೆ 1 ಕಪ್ಪಷ್ಟು ಹುರುಳಿ ಕಾಳು, ಹಾಗೆ 1 ಕಪ್ಪಷ್ಟು ಹೆಸರು ಕಾಳು, 1/2 ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ಪಷ್ಟು ತೊಗರಿ ಬೇಳೆ ಮತ್ತು 1/2 ಕಪ್ಪಷ್ಟು ಹೆಸರು ಬೇಳೆ, ಈ ರೀತಿ ಎಲ್ಲ ಕೂಡ ಸೇರಿಸ್ಕೊಂಡ ನಂತರ ಮತ್ತು 1/2 ಕಪ್ಪಷ್ಟು ಹಿತ್ಕಿದ್ದ ಅವರೆ ಬೇಳೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, 9 ಐಟಮ್ಸ್ ಆಯಿತು ಇದೆಲ್ಲ ಸೇರಿ. ಇದನ್ನು ಕೂಡ ನೀಟಾಗಿ ತೊಳೆದು ಈಗ ನೆನೆಸಿರುವಂತಹ ಕಾಳಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೆ ಅವರೆಕಾಳು ಮತ್ತು ಬಟಾಣಿ, ಕಡಲೆಕಾಳು ಇದನ್ನೆಲ್ಲ ಯಾಕೆ ನೆನೆಸ್ಕೊಂಡೆ ಅಂತಂದರೆ ಅದು ತುಂಬ ಗಟ್ಟಿ ಇರುತ್ತೆ, ಸ್ವಲ್ಪ ನೆಂದರೆ ಬೇಗ ಬೇಯುತ್ತೆ ಅಂತೇಳಿ ಅದನ್ನು ನೆನೆಸ್ಕೊಂಡೆ. ಈ ಕಾಳುಗಳೆಲ್ಲ ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೆ ಬೇಯುತ್ತೆ. ಅದಕ್ಕೋಸ್ಕರ ನಾನು ಈ ಕಾಳುಗಳ ಜೊತೆ ಸೇರಿಸ್ಕೊಂಡು ಇವಾಗ ಇದನ್ನು ಒಂದು ಸುಮಾರು 4-5 ವಿಷಲ್ ತೊಗೋಬೇಕಾಗತ್ತೆ. ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಾಗತ್ತೆ. ಹಾಗಾಗಿ 4-5 ವಿಷಲ್ ಇದನ್ನು ಕೂಗೋದಕ್ಕೆ ಇಡೋಣ. ಇದು ಕೂಗಿ ಫ್ರೆಷರೆಲ್ಲ ಎಳೆಯೋ ಅಷ್ಟರಲ್ಲಿ ಒಂದು ಸ್ವಲ್ಪ ಇದಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ. ನಾವೀಗಾಗಲೇ ರಾತ್ರಿ ನೆನೆಸಿಟ್ಟಿದ್ದಂತಹ ಕರಳೆ ಏನಿದೆ ಇದನ್ನು ನೀಟಾಗಿ ಇವಾಗ 7-8 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಮತ್ತು ಹಾಗೆ ಇದನ್ನು ತೊಳಿಬೇಕಿದ್ರೆ ತುಂಬ ಸಣ್ಣ ಸಣ್ಣ ಪೀಸಸ್ ಇರುತ್ತೆ, ಇದು ತುಂಬ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ, ತುಂಬ ವೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ಥರ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ನೋಡಿ ಈ ಥರ ಇಸ್ಕೊಂಡು ಇಸ್ಕೊಂಡು ತೊಳೆದು ನಂತರ ನಾವು ಪಲ್ಯ ಎಲ್ಲ ಮಾಡೋದಕ್ಕೆ ಅಥವಾ ಸೊಪ್ಪೆಲ್ಲ ಸೋರ್ ಹಾಕೋದಕ್ಕೆ ಅಂತಲೇ ಒಂದು ಪಾತ್ರೆ ಇರುತ್ತಲ್ಲ, ಫಿಲ್ಟ್ರ್ ಜಾಲರಿ, ಆ ಥರದ್ದಕ್ಕೆ ನಾವು ಇದನ್ನು ಹಿಂಗೆ ಶೋಧಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಾವು ಹಾಗೆ ನೀರನ್ನ ಚೆಲ್ತೀವಿ ಅಂತಂದರೆ ಅದೆಲ್ಲ ತೇಲ್ಕೊಂಡು ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಪಲ್ಯ ಅಥವಾ ಏನಾದರೂ ಸಾಂಬಾರು ಏನಾದರೂ ಮಾಡುವಾಗ ನೀರೆಲ್ಲ ಶೋಧಿಸೋಕೆ ಇಟ್ಕೊಂಡಿರುವಂತಹ ಈ ಥರ ಒಂದು ಪಾತ್ರೆಗೆ ನಾವು ಪ್ರತಿ ಸಲ ತೊಳೆದಾಗಲೂ ಕೂಡ ಶೋಧಿಸ್ಬಿಟ್ರೆ ನೀರನ್ನ ಇದರಲ್ಲಿ ಎಲ್ಲ ಫಿಲ್ಟರ್ ಆಗಿ ನೀರು ಮಾತ್ರ ಹೊರಗಡೆ ಹೋಗುತ್ತೆ. ಅದಕ್ಕೋಸ್ಕರ ನೀವು ಈ ಪಾತ್ರೆ ಅಂತೂ ಇದಕ್ಕಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗೆ ನಾವು ನೀರನ್ನ ಅಕ್ಕಿ ತೊಳೆದು ಬಗ್ಸ್ತೀವಲ್ಲ ಆ ಥರ ಬಗ್ಸೋದಕ್ಕಾಗಲ್ಲ, ಯಾಕಂದರೆ ಮೇಲೆಲ್ಲ ತೇಲ್ಕೊಂಡೆಲ್ಲ ಒಂದಷ್ಟು ವೇಸ್ಟ್ ಆಗಿಬಿಡುತ್ತೆ, ಅದು ಸಿಗೋದೇ ಅಪರೂಪ ಅಂಥದ್ರಲ್ಲಿ ಆ ಥರ ವೇಸ್ಟ್ ಮಾಡೋದಕ್ಕಾಗಲ್ವಲ್ಲ. ಹಾಗಾಗಿ ಈ ರೀತಿ ನಾನು ಪಾತ್ರೆ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾವು 7-8 ಸಲಗಳ ಕಾಲ ತೊಳಿಬೇಕಾಗತ್ತೆ. ನಾವೆಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟೇ ಒಳ್ಳೆಯದು. ನಾನು ಸುಮಾರು 7-8 ಸಲ ಅಂತೂ ಖಂಡಿತವಾಗಿ ತೊಳಿತೀನಿ. ಮತ್ತು ತುಂಬ ಇದು ತೊಳಿಬೇಕಿದ್ರೆ 2-3 ಸಲ ತೊಳೆಯೋವರೆಗೂ ಒಂದು ಘಾಟ್ ಬತ ಇರುತ್ತೆ ಅದರಲ್ಲಿ. ನಾವು ಈ ಆ್ಯಸಿಡ್ ಎಲ್ಲ ಹಾಕ್ದಾಗ ಒಂದು ಘಾಟ್ ಬರುತ್ತಲ್ಲ, ಆ ರೀತಿ ಒಂದು ಘಾಟ್ ಬತ ಇರುತ್ತೆ. ಮುಖ ತುಂಬ ಕೆಳಗಡೆ ಇಟ್ಕೊಂಡು ತೊಳೆಯೋದಕ್ಕೆ ಆಗಲ್ಲ, ಅಷ್ಟು ಘಾಟ್ ಬತ ಇರುತ್ತೆ ಅದು. ಅದೆಲ್ಲ ಹೋಗಬೇಕು, ನೀರೆಲ್ಲ ಫುಲ್ಲು ಟ್ರಾನ್ಸ್ಪರೆಂಟ್ ಥರ ಆಗಬೇಕು. ಅಲ್ಲಿವರೆಗೂ ಕೂಡ ತೊಳಿಬೇಕಾಗುತ್ತೆ. 7-8 ಸಲಗಳ ಕಾಲ ನಾವು ಇದನ್ನು ನನಗೆ ಯಾವ ರೀತಿ ತೊಳಿತಿದ್ದೀನೋ ಇದೇ ರೀತಿ ನೀವು ತೊಳ್ಕೋಬೇಕಾಗತ್ತೆ.
ಇದೇ ರೀತಿ ತೊಳೆದಿದ್ದ ನಂತರ ನಾನು ಯಾಕೆ ಈಗಾಗಲೇ ಹೇಳಿದೆ ಯೋ 9 ಥರ ಕಾಳು, 9 ಥರ ತರಕಾರಿ, 9 ಥರ ಸೊಪ್ಪು ಉಪಯೋಗಿಸ್ಬೇಕು ಅಂತಂದರೆ, ಇದು ತುಂಬ ಹೀಟ್ ಇರುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅಷ್ಟೊಂದು ತರಕಾರಿ ಸೊಪ್ಪುಗಳನ್ನ ಉಪಯೋಗಿಸುವಂಥದ್ದು. ನೋಡಿ, ಇವಾಗ ಕರಳೆಲ್ಲ ತೊಳೆದು ಶೋಧಿಸಿಟ್ಕೊಂಡಿದ್ದೀನಿ. ಈಗ ನಂತರ ತರಕಾರಿಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ತರಕಾರಿಗಳು ಮತ್ತು ಸೊಪ್ಪು ಇದನ್ನೆಲ್ಲ ರೆಡಿ ಮಾಡ್ಕೊಬೇಕು ಇವಾಗ. ಮತ್ತು ಈ ಇದಂತೂ ಕರಳೆ ಕೆಲಸ ಅಂತೂ ತುಂಬ ಪ್ರೊಸೀಜರ್ ಇರುತ್ತೆ, ತುಂಬ ಟೈಮ್ ಕೂಡ ಹಿಡಿಯುತ್ತೆ. ಬೇರೆ ಸಾಂಬಾರ್ಗಳ ಥರ ಒಂದು 1/2 ಗಂಟೆ 1 ಅವರಲ್ಲಂತೂ ಮಾಡೋದಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮಾಡಿಕೊಂಡೇ ಈ ಇದನ್ನು ಮಾಡಬೇಕಾಗತ್ತೆ. ನಾನು ಹಬ್ಬದ ಕೆಲಸ ಬೇರೆ ಇವತ್ತು ಮಾಡ್ತಾ ಇದ್ದೆ, ಹಬ್ಬದ ಕೆಲಸಗಳ ನಡುವೆ ಈ ಕರಳೆ ಸಾಂಬಾರು ಮಾಡ್ತಾ ಇರುವಂಥದ್ದು. ನೋಡಿ, ಇವಾಗ ಎಲ್ಲ ತರಕಾರಿಗಳು, ಕ್ಯಾರೆಟು, ಬೀನ್ಸು, ಮತ್ತು ಸೋರೆಕಾಯಿ, ಗೆಡ್ಡೆಕೋಸು, ಹೀರೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಇದಿಷ್ಟು ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಆಲೂಗಡ್ಡೆ, ಬದನೆಕಾಯಿನೂ ಕೂಡ ಇಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಕರಳೆನೂ ಕೂಡ ತೊಳೆದು ಎಲ್ಲ ನೀಟಾಗಿ ರೆಡಿಯಾಗಿದೆ. ಇದಿಷ್ಟು ಇಂಗ್ರೀಡಿಯೆಂಟ್ ಕೂಡ ರೆಡಿಯಾಗಿದೆ. ನೀವು ನೋಡ್ಬೋದು 9 ಥರ ತರಕಾರಿಗಳು ಕೂಡ ಇವಾಗ ರೆಡಿಯಾಗಿದೆ. ಇದಿಷ್ಟು ಆಗಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಖಾರ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆ ಹಾಕೋದಕ್ಕೆ, ಮಸಾಲೆ ಎಲ್ಲ ಖಾರ ಒಂದು, ಇದಕ್ಕೆ ಸಾಂಬಾರ್ಗೆ ಹಾಕೋದಕ್ಕೆ ಒಂದು ಖಾರ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿಗೆ ನಾವು ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಬೋದು. ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಈರುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು 1 1/4 ಕಪ್ಪಷ್ಟು ನಾವು ಬೇಳೆ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಏನಿದೆ ಅದನ್ನು ಹಾಕ್ಕೊಬೋದು. ನಂತರ ನಾನಿಲ್ಲಿ 8 ಟೊಮೆಟೊನ ತೊಗೊಂಡಿದ್ದೀನಿ. 8 ಟೊಮೆಟೊನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕರಳೆಗೆ ನಾವು ಹುಣಸೆಹಣ್ಣ ಸೇರಿಸಬಾರ್ದು. ಆ ಹುಳಿ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರಬೇಕಲ್ವಾ, ಹುಳಿ ಬೇಕು ಅಂತಂದಾಗ ನಾವು ಟೊಮೆಟೊನೇ ಜಾಸ್ತಿ ಹಾಕೋಬೇಕಾಗತ್ತೆ. ಹಾಗಾಗಿ ನಾನು ಟೊಮೆಟೊನ ಇಲ್ಲಿ 8 ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಇದನ್ನು ತುಂಬ ತರಿ ತರಿನೂ ಅಲ್ಲ, ತುಂಬ ಫೈನ್ ಪೇಸ್ಟು ಅಲ್ಲ, ಆ ಥರ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ನೋಡಿ, ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಎಷ್ಟರಲ್ಲಿ ಕುಕ್ಕರು ವಿಶಿಲ್ ಬಂದು ಪ್ರೆಷರ್ ಕೂಡ ಇಳಿದಿದೆ, ಕಾಳುಗಳು ಕೂಡ ಹದವಾಗಿ ಬೆಂದಿದೆ. ಎಲ್ಲ ಕಾಳುಗಳು ಹದವಾಗಿ ಬೆಂದಿದೆ. ನೀರು ನೋಡಿ, ಸ್ವಲ್ಪನೂ ಇಲ್ಲ, ಕರೆಕ್ಟಾಗಿ ಬೆಂದಿದೆ. ನಾನು ಇನ್ನೊಂದು 2-3 ವಿಶಿಲ್ ಹಾಕ್ಸಿದ್ರೆ ಕೆಳಗಡೆ ತಳನೇ ಸೀದೋಗ್ಬಿಡೋದು ಅನಿಸುತ್ತೆ. ನೀರು ಸ್ವಲ್ಪ ಕಡಿಮೆ ಆಯ್ತು, ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನು ಕೂಗೋದಕ್ಕೆ ಇಡಬೇಕಿತ್ತು. ನೋಡಿ, ಇವಾಗ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋಣ. ಈ ಟೈಮಲ್ಲಿ ಏನಾದರೂ ಕಾಳು ಬೇಯಲಿಲ್ಲ ಅಂದ್ರೂ ಕೂಡ ಕರಳೆನ ಹಾಕ್ಬಿಟ್ಟು ನಾವು ಇನ್ನೊಂದು 2 ವಿಶಿಲ್ನ ಓಡಿಸ್ಕೊಬೋದಿತ್ತು. ಈ ಕಾಳೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ನು ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ. ನೋಡಿ, ಇವಾಗ ನಾನು ಕರಳೆನ ಹಾಕ್ಕೊಂಡಿದ್ದೀನಿ. ನಂತರ ಹಚ್ಚಿಟ್ಕೊಂಡಿದ್ದಂತಹ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಮತ್ತು ಹೀರೆಕಾಯಿ, ಸೋರೆಕಾಯಿ ಎಲ್ಲ ಏನಿತ್ತು ಅದನ್ನೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆ, ಬದನೆಕಾಯಿ ಇದನ್ನು ನೀರಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ. ನಂತರ ರುಬ್ಬಿದಂತಹ ಖಾರ ಏನಿದೆ, ಈರುಳ್ಳಿ, ಟೊಮೆಟೊ, ಮತ್ತು ಸಾಂಬಾರು ಪುಡಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿದಂತಹ ಖಾರ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನೀರು ನಮಗೆ ಕನ್ಸಿಸ್ಟೆನ್ಸಿ ಇವಾಗ ಕುಕ್ಕರ್ಗೆಲ್ಲ ಇಟ್ಟಿರೋದ್ರಿಂದ ಒಂದು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡಿಡಿ. ನಂತರ ನಾವು ಮತ್ತೆ ಬೇರೆ ಪಾತ್ರಕ್ಕೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಾವು ಸ್ವಲ್ಪ ಹದ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೋದು. ಇವಾಗ ಕುಕ್ಕರ್ ಫುಲ್ ಆಗಿರೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ನೀರು ನೋಡಿಕೊಂಡು ಅದಕ್ಕೆ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಮೂಢನಂಬಿಕೆಗಳು ತುಂಬ ಜಾಸ್ತಿ ಆಗ್ತದೆ. ಕರಳೆ ಪ್ರೆಗ್ನೆನ್ಸಿಲಿ ಕರಳೆ ತಿನ್ನಬಾರ್ದು, ಅದು ತುಂಬ ಹೀಟ್ ಇರೋದ್ರಿಂದ ಆಭಾಷಣ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಆದರೆ ಸೈಂಟಿಫಿಕ್ಕಾಗಿ ಹೇಳೋಕ್ಕೋದ್ರೆ ಗರ್ಭಾಶಯಕ್ಕೆ ಕರಳೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಆದರೆ ಎಷ್ಟು ನಿಜ ಎಷ್ಟು ಸತ್ಯ ಅನ್ನೋದನ್ನ ಅಂದರೆ ಆ್ಯಕ್ಚುಲಿ ನಾವು ಸಜೆಸ್ಟ್ ಮಾಡೋದಕ್ಕೂ ಆಗಲ್ಲ. ಪ್ರೆಗ್ನೆನ್ಸಿ ಅವರು ತಿನ್ನಲೇಬೇಕು, ತಿನ್ನಿ ಅಂತಲೂ ಹೇಳೋದಕ್ಕಾಗಲ್ಲ. ಯಾಕಂದರೆ ಈಗೆಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ ಎಲ್ಲರೂ, ಅದಕ್ಕೋಸ್ಕರ ಅದು ಅವ್ರವ್ರ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಸೈಂಟಿಫಿಕ್ಕಾಗಿ ಹೇಳೋಕ್ಕೋದ್ರೆ ಇದು ಗರ್ಭಾಶಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಮತ್ತು ಹಾಗೆ ಕೆಲವೊಂದು ಏನಿದೆ ಟ್ಯಾಕ್ಸಿನ್ ಅಂತ ಏನು ಬರುತ್ತೆ ಬಾಡಿಲಿ, ಅದನ್ನೆಲ್ಲನೂ ಕೂಡ ಇದು ಹೊರಗಡೆ ಆಗುತ್ತೆ. ಕಲ್ಲು ಅಥವಾ ಕೂದಲು ಈ ಥರದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಹೊರಗಡೆ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ವರ್ಷಕ್ಕೆ ಒಂದ್ಸಲಿನಾದ್ರೂ ಈ ಕರಳೆ ತಿನ್ನಲೇಬೇಕು ಅಂತ ನಮ್ಮ ಕಡೆ ಒಂದು ರೂಢಿ ಇದೆ. ನೋಡಿ, ಈ ರೀತಿ ಸಾಂಬಾರ್ಗೆ ಎಲ್ಲ ಉಪ್ಪು ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಶಿಲ್ ತೊಗೊಳ್ಳೋಣ. ಯಾಕಂತಂದರೆ ಈಗ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ, ತರಕಾರಿ ಬೇಯೋದಕ್ಕೆ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಒಂದು ವಿಶಿಲ್ ತೊಗೊಂಡ್ರೆ ತರಕಾರಿ ಎಲ್ಲ ಬೇಯುತ್ತೆ. ಅದೆಲ್ಲ ವಿಶಿಲ್ ಎಲ್ಲ ಬರ್ತಾ ಇರಲಿ, ಅಷ್ಟರಲ್ಲಿ ನಾವು ಇವಾಗ ಸೊಪ್ಪು ತೊಗೊಬಂದಿದೆ ಮಾರ್ಕೆಟಿಂದ. ಇದೆಲ್ಲ ಸೊಪ್ಪುಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಬಿಡೋಣ. ಈ ಸೊಪ್ಪೊಂದು
ನಾಲ್ಕೈದು ಥರ ಸೊಪ್ಪು ತೊಗೊಬಂದಿದ್ದೆ ನಾನು, ಏನು ಸಬ್ಬಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಮತ್ತು ಕೀರೆ ಸೊಪ್ಪು, ಪಾಲಕ್ಕು, ಇದನ್ನ ತೊಗೊಬಂದಿದ್ದೆ. ಮತ್ತು ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು ಮನೇಲಿ, ಮತ್ತು ಹೊರಗಡೆ ಒಂದು 3 ಥರ ಬೆರ್ಸೊಪ್ಪು ಸಿಕ್ತು, ಅದನ್ನೆಲ್ಲನೂ ಕೂಡ ಸೇರಿಸಿ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಿದ ನಂತರ ಒಂದು 2 ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾವು ಏನು ಸೊಪ್ಪೆಲ್ಲ ಏನು ಹಚ್ಚಿಟ್ಕೊಂಡಿದ್ವಿ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಕೊಂಡಿದ್ದಂತಹ ಸೊಪ್ಪೇನಿತ್ತು, ಸೊಪ್ಪನ್ನ ನಾವು ಇದಕ್ಕೆ ತುಂಬ ಜಾಸ್ತಿ ಉಪಯೋಗಿಸಿದಷ್ಟು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಕಡಲೆ ಸಾರ್ಗಂತೂ ಸ್ವಲ್ಪ ಜಾಸ್ತಿ ಸೊಪ್ಪಿದ್ರೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತುಂಬ ಜಾಸ್ತಿನೇ ಸೊಪ್ಪನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದು ಬಾಡ್ತಾ ಇದೆ ಅಷ್ಟರಲ್ಲಿ ಕುಕ್ಕರ್ ಪ್ರೆಷರೆಲ್ಲ ಕೂಡ ಇಳಿದಿದೆ. ಇವಾಗ ಇದನ್ನು ನಾವು ಈಗ ಸೊಪ್ಪೆಲ್ಲ ಏನು ಬಾಡಿಸ್ತಾ ಇದ್ದೀವಿ ಅದರೊಳಗಡೆಗೆ ಸೇರಿಸ್ಕೊಂಬಿಡೋಣ. ನೋಡಿ ಎಲ್ಲ ಕೂಡ ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಇವಾಗ ಇದನ್ನು ನಾವು ಒಗ್ಗರಣೆ ಮಾಡಿರುವಂತಹ ಪಾತ್ರೆ ಏನಿದೆ ಅದಕ್ಕೆ ಸೇರಿಸ್ಕೊಂಬಿಡೋಣ. ನೋಡಿ ಸೊಪ್ಪೆಲ್ಲ ಇಷ್ಟು ಕಡಿಮೆ ಆಗೋಯ್ತು ನೋಡಿ, ನಾನು ಹಾಕ್ದಾಗ ಸುಮಾರು ಒಂದು ಅರ್ಧ ಪಾತ್ರೆ ಎತ್ತಿಷ್ಟು ಇವಾಗ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋಂತಹ ಸಾಂಬಾರು ಏನಿದೆ ಕರಳೆದು ಅದನ್ನೆಲ್ಲ ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ. ಆ್ಯಕ್ಚುಲಿ ಈ ಪಾತ್ರೆ ನನಗೆ ಸಾಕಾಗಲಿಲ್ಲ, ಈಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ತುಂಬ ಚಿಕ್ಕದಾಗೋಯ್ತು, ಅರ್ಧ ಅಷ್ಟೇ ಇಡಿಸಿದ್ದು. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ. ಈ ಟೈಮೆಲ್ಲ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸೇರಿಸ್ಕೊಬೋದು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಏನಾದರೂ ಬೇಕಿದ್ರೆ ನೀರು ಸೇರಿಸ್ಕೊಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡೋಣ. ಈಗಾಗಲೇ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಅದೆಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಕೂಡ ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ. ಹಾಗೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೂಡ ಇವಾಗ ಆ್ಯಡ್ ಮಾಡಬೇಕಾಗತ್ತೆ, ಅದೇನಂತಂದರೆ ಹಾಲು. ನಾವು ಪ್ರತಿನಿತ್ಯ ಏನು ಉಪಯೋಗಿಸ್ತೀವಿ ಹಾಲು ಅದನ್ನು ಇದಕ್ಕೆ ಲಾಸ್ಟಲ್ಲಿ ಹಾಕ್ಬೇಕಾಗತ್ತೆ. ಅದೇ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಟೇಸ್ಟ್ ಕೊಡುವಂಥದ್ದು ಹಾಲನ್ನ ನಾವು ಇದಕ್ಕೆ ಸೇರಿಸ್ಕೊಳ್ಳೇಬೇಕಾಗತ್ತೆ. ಹಾಗೆ ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಕರಳೆ ಇವಾಗೆಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಈ ಟೈಮ್ ಮಳೆಗಾಲದಲ್ಲಂತೂ ಈ ಟೈಮಲ್ಲಂತೂ ತುಂಬ ಜಾಸ್ತಿನೇ ಸಿಗುವಂಥದ್ದು ಕರಳೆ. ಇದನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ನಾನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಇಲ್ಲೊಂದು 1/4 ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಅಂದರೆ ಸುಮಾರು ಎಲ್ಲ ಕಂಪ್ಲೀಟ್ ಆಯಿತು, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದ್ದಾಯಿತು, ಕುದ್ದಿದ್ದಾಯಿತು, ಅದು ಚೆನ್ನಾಗಿ ಬೆಂದಿದೆ ಅಂದಾಯ್ತು, ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅಂದಾಗ ಇದಕ್ಕೆ ನಾವು ಹಾಲನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ನಾವು ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ನೀಟಾಗೆಲ್ಲ ಮಿಕ್ಸ್ ಆಗಿ ಅದು ನೀಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರಬೇಕು. ಕುದಿ ಬಂದರೆ ಕಂಪ್ಲೀಟಾಗಿ ಕರಳೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅಕ್ಕಪಕ್ಕದವ್ರಿಗೂ ಕೂಡ ಹಂಚ್ಕೊಂಡು ಇದನ್ನು ತಿನ್ನಬೇಕು ಅಂತಾರೆ. ಎಲ್ರಿಗೂ ಕೂಡ ಇದನ್ನು ಕೊಟ್ಟು ನೀವು ಕೂಡ ತಿನ್ನಿ. ತುಂಬ ಹೆಲ್ದಿ ರೆಸಿಪಿ, ಇದನ್ನು ಶೇರ್ ಮಾಡ್ತಾ ಇರೋದಕ್ಕೆ ನನಗೂ ಒಂಥರ ಖುಷಿ ಇದೆ. ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಇವತ್ತು ಹೋಗಿ ಬರಲಾ, ಬಾಯ್.